ಮಾನ್ಯ ಸಾರಿಗೆ ಆಯುಕ್ತರು ಕರ್ನಾಟಕ ಸರ್ಕಾರ ಇವರ ಆದೇಶದ ಮೇರೆಗೆ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮುಂದಿನ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಸಹ ಹಬ್ಬದ ಹರಿದಿನಗಳಲ್ಲಿ ಅತಿ ಹೆಚ್ಚು ಹೆಚ್ಚುವರಿ ಶುಲ್ಕವನ್ನು ವಿಧಿಸಿ ಪ್ರಯಾಣಿಕರಿಗೆ ತೊಂದರೆ ಕೊಡ್ತಾ ಕೊಡುವಂತಹ ಬಗ್ಗೆ ದೂರುಗಳು ಬಂದಿರೋ ವಿರುದ್ಧ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ನಾವು ಪ್ರಾದೇಶಿಕ ಸಾರಿಗೆ ಕಚೇರಿ ತುಮಕೂರು ವತಿಯಿಂದ ಸಹ ಎಲ್ಲ ಕಡೆಗಳಲ್ಲೂ ಸಹ ಖಾಸಗಿ ಪ್ರಯಾಣಿಕರ ವಾಹನಗಳ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಕ್ಯಾರೇಜ್ ಆಗಿರಲಿ ಎ ಐ ಟಿ ಯು ಬಿ ಆಗಿರಲಿ ಮ್ಯಾಕ್ಸಿ ಕ್ಯಾಬ್ಗಳಾಗಿರಲಿ ಅಥವಾ ಗೂಡ್ಸ್ ವಾಹನಗಳಲ್ಲಿಯೂ ಸಹ ಪ್ರಯಾಣ ಮಾಡ್ತಿರೋ ವಾ ವಾಹನಗಳ ವಿರುದ್ಧ ಶಿಸ್ತು ಕ್ರಮ ಮತ್ತು ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಆದೇಶಿಸಿರುವುದರಿಂದ ನಮ್ಮ ಜಂಟಿ ಸಾರಿಗೆ ಆಯುಕ್ತರು ಬೆಂಗಳೂರು ಗ್ರಾಮಾಂತರ ವಿಭಾಗ ಹಾಗೂ ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಸ್ ರಾಜುರವರ ಅಧ್ಯಕ್ಷತೆಯಲ್ಲಿ ನಾವು ಇಲ್ಲಿ ಕ್ಯಾಚಂದ್ರ ಟೌಲ್ನಲ್ಲಿ ಪ್ರತಿನಿತ್ಯ ಸಮಯ ನಿಗದಿತವಾಗಿ ಪ್ರವರ್ತನ ವಿಶೇಷ ಪ್ರವರ್ತನಾ ಕಾರ್ಯವನ್ನು ನಿಭಾಯಿಸಿಕೊಂಡು ಇದ್ದೀವಿ ಇದು ಇನ್ನೂ ಮುಂದಿನ ಆದೇಶದವರೆಗೂ ಸಹ ಪಾಲನೆ ಮಾಡಲಾಗುತ್ತೆ ಹಾಗೂ ಯಾವುದೇ ರೀತಿಯ ಹೆಚ್ಚುವರಿ ಶುಲ್ಕವನ್ನು ವಸೂಲಿ ಮಾಡುವ ಪ್ರಯಾಣಿಕ ವಾಹನಗಳ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅದರಲ್ಲಿ ಈ ವಿಭಾಗದಲ್ಲಿ ಏನಾಗುತ್ತೆ ಕೆಲವು ದೇವಸ್ಥಾನಗಳಲ್ಲಿ ಹೋಗುವಂಥ ಪ್ರಯಾಣಿಕರ ವಾಹನಗಳಲ್ಲಿ ಎಲ್ ಪಿ ಜಿ ಸಿಲಿಂಡರ್ಗಳು ಭಾಳವಾಗಿ ಇದೆ ಅದು ಡೊಮೆಸ್ಟಿಕ್ ಯಾವುದೇ ರೀತಿಯಾದಂಥ ಸ್ಫೋಟಕ ವಸ್ತುಗಳನ್ನು ಸಾಗಿಸಬಾರದೆಂದು ನಮ್ಮ ಮೋಟಾರ್ ವಾಹನ ಕಾಯ್ದೆಯಲ್ಲೇ ಆಲ್ರೆಡಿ ರೂಪಿತಗೊಂಡಿರುತ್ತೆ ಆದರೂ ಸಹ ಇದನ್ನು ವಯೋಲೇಷನ್ ಮಾಡ್ಕೊಂಡು ಹೋಗ್ತಿರೋ ವಾಹನಗಳನ್ನು ನಾವು ಇಲ್ಲಿ ಈಗಾಗಲೇ ಕಳೆದ ಮೂರು ದಿವಸಗಳಿಂದಲೂ ಸಹ ಅದರ ವಿರುದ್ಧ ಶ ಕಠಿಣ ಕ್ರಮ ಕೈಗೊಳ್ತಾ ಇದ್ದೀವಿ ಮತ್ತು ಇವತ್ತು ಸಹ ಮೂರು ವಾಹನಗಳನ್ನು ನಾವು ತಡೆ ಹಿಡಿದು ಪ್ರಕರಣವನ್ನು ದಾಖಲಿಸ್ತಾ ಇದ್ದೀವಿ ಮನವಿ ಮಾಡೋದೇನೆಂದರೆ ಈ ರಸ್ತೆಯಲ್ಲಿ ಎನ್ ಎಚ್ ಫೋರ್ ನಮ್ಮ ತುಮಕೂರು ವಿಭಾಗದಲ್ಲಿ ಬಹಳಷ್ಟು ಹೆಣಗಳನ್ನು ಎತ್ತಿ ಸುಸ್ತಾಗಿ ಬಿಟ್ಟಿದ್ದೇವೆ ಬೇಜಾರಾಗಿದ್ದೇವೆ ಅದರಲ್ಲೂ ಸಹ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಇಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ಪ್ರಯಾಣಿಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರಯಾಣಿಸಿ ಆದರೆ ಯಾವುದೇ ರೀತಿಯಂತಹ ಅಪಾಯಕಾರಿಯಾಗಿ ಪ್ರಯಾಣ ಮಾಡುತ್ತಾ ಸ್ಫೋಟಕ ವಸ್ತುಗಳನ್ನು ಸಾಗಿಸಿ ತಮ್ಮ ಜೀವಕ್ಕೆ ಬೆಲೆ ತೆತ್ತಬಾರದೆಂದು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ವಾಹನವನ್ನು ಪ್ರತಿ ಸಾರಿ ನಾವು ಅವರು ನೀಡಿರುವಂಥ ಟ್ರಿಪ್ ಶಿಕ್ನ ಮುಖಾಂತರ ನಾವು ವಾಹನಗಳಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಮತ್ತು ಆನ್ಲೈನ್ ಬುಕ್ಕಿಂಗ್ನಲ್ಲಿ ಎಷ್ಟು ಅಮೌಂಟ್ನವರು ಪೇ ಮಾಡಿರ್ತಾರೆ ಆ ಪೇಮೆಂಟ್ ಆಗಿರುವಂತಹ ಇದನ್ನು ನಾವು ಮೊಬೈಲಲ್ಲೇ ಚೆಕ್ ಮಾಡ್ಕೊಬೋದು ಅದರಲ್ಲೇ ಗೊತ್ತಾಗ್ಬಿಡ್ತೇವೆ ಅಧಿಕ ಶುಲ್ಕ ಯಾವುದೇ ಇದು ಮಾಡಿದ್ರು ಪ್ರಕರಣ ದಾಖಲೆ ಮಾಡ್ತೇವೆ ಇಲ್ಲಿಯವರೆಗೆ ಸುಮಾರು ಐದು ಬಸ್ಗಳನ್ನು ಸೀಸ್ ಮಾಡಿದ್ದೇವೆ ವಿಥೌಟ್ ಪರ್ಮಿಟೋ ವಿತೌಟ್ ಟ್ಯಾಕ್ಸು ಆಗಿರಲಿ ಯಾವ ರೀತಿಯಾದಂಥ ಅದೊಬ್ಬ ಅದನ್ನು ಬಿಟ್ಟು ಸುಮಾರು ನಲವತ್ತಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿದ್ದೀವಿ ಪ್ರಾದೇಶಿಕ ಸಾರಿಗೆ ಕಚೇರಿ ತುಮಕೂರಿನಲ್ಲಿ ಇಲ್ಲ ಅದನ್ನು ಪ್ರಾಧಿಕಾರದಿಂದಲೇ ಫಿಕ್ಸ್ ಆಗಿರುತ್ತೆ ಆನ್ಲೈನಲ್ಲಿ ಏನು ಬುಕ್ಕಿಂಗ್ ಆಗಿರುತ್ತೆ ಅಷ್ಟಕ್ಕೆ ಮಾತ್ರ ಅವರು ಪೇ ಮಾಡಬೇಕು ಹೊರತು ಅದಕ್ಕಿಂತ ಜಾಸ್ತಿ ಪೇ ಮಾಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಇತ್ತೀಚೆಗೆ ವಾಹನಗಳು ತುಂಬ ಜಾಸ್ತಿ ಇವೆ ಅಂಥ ಲಾಬಿ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಲಾಬಿ ಮಾಡಿ ಯಾರು ಇದು ಮಾಡ್ತಾರೆ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದಾವೆ ಮುಂದೇನೂ ದಾಖಲಾಗುತ್ತೆ